ಕಬ್ಬಿಣ ಚಿನ್ನವಾಗುವ ಪರಿ ಅದು, ಕಲ್ಲು ಮುತ್ತಿನ ಹರಳಾಗುವ ಪರಿ ಅದು. ಎಲ್ಲಿಯ ಪರಮಲೋಭಿ ಶ್ರೀನಿವಾಸ ನಾಯಕ, ಎಲ್ಲಿ ಪರಮ ವಿರಾಗಿ ಪುರಂದರದಾಸರು, ಎಂಥ ಪರಿವರ್ತನೆ ಅದು. ಆ ಶುಷ್ಕ ಹೃದಯದಲ್ಲಿ ಅದೆಷ್ಟು ರಸಗಳ ಆವಿರ್ಭಾವ, ಅದೆಂಥ ತನ್ಮಯತೆ, ಎಂಥ ಸಮರ್ಪಣೆ, ಎಂಥ ದಿವ್ಯತೆ. ಮಹಾಪುರುಷರ ಬದುಕು ಹೇಗಿರ್ತದೆ? ಹಾಗಾಗಿ ಮೇಲ್ನೋಟಕ್ಕೆ ನಾವು ತೀರ್ಮಾನ ಮಾಡಬಾರದು. ಒಂದು ವ್ಯಕ್ತಿಯ ಬಣ್ಣ ನೋಡಿ, ಒಂದು ವ್ಯಕ್ತಿಯ ಮುಖ ನೋಡಿ, ಬಟ್ಟೆ ನೋಡಿ, ವರ್ತನೆಗಳನ್ನು ನೋಡಿ ಅವರ ಅಂತರಾಳವನ್ನು ತೀರ್ಮಾನ ಮಾಡಬಾರದು. ಹಾಗೆ ತೀರ್ಮಾನ ಮಾಡೋದಾದರೆ ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯವಾ ಶ್ರೀನಿವಾಸ ನಾಯಕ ಪುರಂದರದಾಸರಾಗಬಹುದು ಅಂತ? ಯಾರಾದರೂ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವಾ ಅಂಗುಲಿಮಾಲ ಒಬ್ಬ ಸಂತನಾಗಬಹುದು ಅಂತ? ಯಾರಾದರೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾ ರತ್ನಾಕರನಂಥ ಒಬ್ಬ ದರೋಡೆಕೋರ ಮಹಾಕವಿ ವಾಲ್ಮೀಕಿ ಆಗ್ಬೋದು ಅಂತ? ಹಾಗಾಗಿ ಕೇವಲ ಹೊರಗಿನ ಬಣ್ಣದ ಮೇಲೆ, ವೇಷದ ಮೇಲೆ, ವರ್ತನೆಗಳ ಮೇಲೆ ಅಂತರಾಳವನ್ನು ನಿರ್ಣಯಿಸಲಿಕ್ಕೆ ಹೋಗಬಾರದು ಅಂತ. ಮೋಡ ಕರಗಿದ ಮಳೆಹನಿ ಧರೆಗೆ ಧುಮ್ಮಿಕ್ಕುವಂತೆ, ಹೊಳೆಯ ಹನಿ ಹರಿಹರಿದು ಸಾಗರಕ್ಕೆ ಸೇರುವಂತೆ, ಸಾಗರದ ಕಡೆಗೆ ಧಾವಿಸುವಂತೆ. ರತ್ನಾಕರ ಮನೆಯನ್ನು ಬಿಟ್ಟು ಓಡೋಡಿ ಬರ್ತಾನೆ ನಾರದರ ಬಳಿಗೆ. ನಾರದರ ಅಡಿಗೆ ಬಿದ್ದು, ಅವರ ಕಾಲಿಗೆ ಬಿದ್ದು ಶರಣು 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 ಅಂತ ಹೇಳ್ತಾನೆ. ಅವರ ಕಟ್ಟುಗಳನ್ನು ಕಳಚಿ ಹಾಕ್ತಾನೆ. ನಾರದರನ್ನ ಕಟ್ಟಿ ಹಾಕಿ ಬಂದಿದ್ದ ಮನೆಗೆ. ಹಿಂದಿರುಗಿದ್ದನ್ನು ಮಾಡಿದ ಮೊದಲ ಕೆಲಸ ಅಂದರೆ ಅವರ ಕಟ್ಟನ್ನು ಕಳಚಿ ಹಾಕೋದು. ಕಳಚಿ ಹಾಕಿ ಬೇಡ್ಕೊಳ್ತಾನೆ, ನನ್ನ ಕಟ್ಟುಗಳನ್ನು ಕಳಚಿ ಹಾಕಿ, ನನ್ನ ಬಂಧನವನ್ನು ಕಳಚಿ. ಬಡಬಡಿಸ್ತಾನೆ ಪ್ರಶ್ನೆಗಳನ್ನು. ನನ್ನ ಪಾಪಗಳಿಗೆ ಕ್ಷಯ ಉಂಟೆ, ಕ್ಷಮೆ ಉಂಟೆ? ನನ್ನವರು ಯಾರು ನನ್ನವರಲ್ಲ, ನಿಜವಾದ ನನ್ನವರು ಯಾರು? ಹೆಂಡತಿ ಮಕ್ಕಳು ಕೈ ಬಿಟ್ಟರು, ಎಂದೂ ಕೈ ಬಿಡದವರು ಯಾರಾದರೂ ಇದ್ದಾರ ಪ್ರಪಂಚದಲ್ಲಿ? ಯಾರದು ತಪ್ಪು ಒಪ್ಪಿಸಿದ್ರು ಒಪ್ಪಿಕೊಳ್ಳೋರು ಇದ್ದಾರಾ? ಪಾಪಗಳನ್ನು ಒಪ್ಪಿಸಿದ್ರು ಒಪ್ಪಿಸಿಕೊಳ್ಳುವಂಥವ್ರು ಇದ್ದಾರಾ? ಸ್ವೀಕರಿಸುವಂಥವ್ರು ಇದ್ದಾರಾ? ರತ್ನಾಕರನಿಗೆ ಆಗ ಯಾವ ಬಂಧವೂ ಉಳಿದಿರಲಿಲ್ಲ. ತಂದೆ ತಂದೆಯಲ್ಲ, ತಾಯಿ ತಾಯಿಯಲ್ಲ, ಹೆಂಡತಿ ಹೆಂಡತಿಯಲ್ಲ, ಮಕ್ಕಳು ಮಕ್ಕಳಲ್ಲ. ಆತನಿಗೆ ಒಂದೇ ಒಂದು ತಂತುವಾಗಿ ಸಂಬಂಧ ಮಾತ್ರವಾಗಿ ಕಂಡಿದ್ದು ನಾರದರು ಮಾತ್ರ. ಅವ್ರನ್ನ ಬಿಟ್ಟು ಮತ್ತೆ ಯಾರು ತನಗೆ ಬೇಕಾದವರು ಅಂತ ಅನಿಸಲೇ ಇಲ್ಲ. ಅವರ ಮೂಲಕ ಶಾಶ್ವತವಾದನ್ನು ಹೊಂದಬಹುದು ಅಂತ ಅನ್ನಿಸ್ತು. ಹಾಗಾಗಿ ಪೂರ್ಣ ಶರಣಾಗತಿ, ಸಂಪೂರ್ಣವಾಗಿ ನಾರದರ ಕಾಲಿಗೆ ಬಿದ್ದು ಶರಣಾಗ್ತಾನೆ ರತ್ನಾಕರ. ನಾರದರು ರತ್ನಾಕರನನ್ನು ಸ್ವೀಕರಿಸಿದರು, ಆತನ ತಲೆ ಮೇಲೆ ಕೈ ಇಟ್ಟರು, ಬೆನ್ನು ನೇವರಿಸಿದರು, ತಮ್ಮ ಕರುಣಾದೃಷ್ಟಿಯನ್ನು ಆತನ ಮೇಲೆ ಬೀರಿದರು. ಅವರ ಕಣ್ಣಿಂದ ರತ್ನಾಕರನ ಕಣ್ಣಿನಡೆಗೆ ಒಂದು ಕೃಪಾ ಪ್ರವಾಹ, ಕರುಣಾ ಪ್ರವಾಹ. ನಾರದರು ಹೇಳ್ತಾರೆ, ನಿನ್ನ ಪಾಪಗಳನ್ನು ಕ್ಷಮಿಸುವವನೊಬ್ಬನಿದ್ದಾನೆ, ನಿನಗೊಬ್ಬ ಶಾಶ್ವತ ಸಂಗಾತಿಯಾಗಬಲ್ಲವನು, ಯಾರು ಬಿಟ್ಟು ಹೋದರೂ ಬಿಟ್ಟು ಹೋಗದವನು, ಯಾವುದು ಬಿಟ್ಟು ಹೋದರೂ ಕೂಡ ಬಿಟ್ಟು ಹೋಗದವನು ಅಂಥವನೊಬ್ಬನಿದ್ದಾನೆ. ಪಾಪಗಳನ್ನು ಒಪ್ಪಿಸಿದ್ರು ಒಪ್ಪಿಸಿಕೊಳ್ಳೋನಿದ್ದಾನೆ. ಆದರೆ ಅವನು ಒಬ್ಬನೇ, ಅಂಥವ್ರು ಇನ್ನೊಬ್ಬರು ಇಲ್ಲ. ಹುಡುಕಿ ನೋಡಿದರೆ ಈ ಜಗದಲ್ಲಿ ಮತ್ತೊಬ್ಬ ಅಂಥವರಿಲ್ಲ. ಅಂಥ ದೂರ ಬಂತು, ದೀರ್ಘ ಬಂತು, ಅವನೇ ರಾಮ. ರಾಮ ಅವನು. ಆತ ಕರೆದರೆ ಬರ್ತಾನೆ, ಕರೆ ಅವನನ್ನು ನಿರಂತರವಾಗಿ, ಬರುವವರೆಗೂ ಕರೆ ಬಿಡಬೇಡ. ನಿರಂತರವಾಗಿ ರಾಮ 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 ಅಂತ ರಾಮನನ್ನು ಕರೀತಾ ಇದ್ರೆ ಯಾವುದೋ ಅಮೃತ ಕ್ಷಣದಲ್ಲಿ ಆತ ಬರಬಹುದು. ಒಂದು ವೇಳೆ ಒಂದೇ ಒಂದು ಬಾರಿ ಆತ ಬಂದರೆ ಮತ್ತೆ ಆತ ನನ್ನನ್ನು ಎಂದೂ ಬಿಟ್ಟು ಹೋಗೋದಿಲ್ಲ.
ಕರೆ ರಾಮನನ್ನು. ಕಬ್ಬಣ ಕಾದಾಗಲೇ ಬಡಿಬೇಕು ಅಂತನೋ ಹಾಗೆ ನಾರದ ರತ್ನಾಕರನ್ನು ಗಮನಿಸಿ ಗಮನಿಸಿ ಆತನಿಗೆ ಬೇಕಾದ್ದನ್ನು ಆ ಕ್ಷಣಕ್ಕೆ ಬೇಕಾದ್ದನ್ನು ಕೊಡ್ತಾ ಇದ್ದಾರೆ. ನಾರದರಿಗೆ ಗೊತ್ತು ರತ್ನಾಕರನ್ನು ಉದ್ಧರಿಸ್ಬೋದು ಅಂತ. ಉದ್ಧರಿಸುವ ಪ್ರಧಾನ ಮಾಧ್ಯಮ ಮಂತ್ರ ಅಂತಲೂ ಗೊತ್ತು ಅವರಿಗೆ. ಮಂತ್ರ, ಆ ಮಂತ್ರ ಶಬ್ದವೇ ತುಂಬ ಸುಂದರವಾಗಿರ್ತಕ್ಕಂಥದ್ದು. ಮನನದಿಂದ ಯಾವುದು ನಮ್ಮನ್ನು ತ್ರಾಣ ಮಾಡ್ತದೋ ಕಾಪಾಡ್ತದೋ ಅದು ಮಂತ್ರ. ಯಾವುದನ್ನು ಮತ್ತೆ ಮತ್ತೆ ಭಾವಿಸೋದ್ರಿಂದ, ಯಾವುದು ಮತ್ತೆ ಮತ್ತೆ ನಮ್ಮ ಮನಸ್ಸಲ್ಲಿ ಬರೋದ್ರಿಂದ ನಮ್ಮ ಉದ್ಧಾರ ಸಾಧ್ಯವೋ, ನಮಗೆ ರಕ್ಷಣೆ ಸಾಧ್ಯವೋ ಅದಕ್ಕೆ ಮಂತ್ರ ಅಂತ ಹೆಸರು. ತ್ರ ಅಂದರೆ ರಕ್ಷಣೆ, ಮನು ಅಂದರೆ ಮನನ. ಮನನದ ಮೂಲಕವಾಗಿ ಯಾವುದರಿಂದ ನಮಗೆ ರಕ್ಷಣೆ ಸಿಗ್ತದೋ ಅದಕ್ಕೆ ಮಂತ್ರ ಅಂತ ಹೆಸರು. ಮಂತ್ರವೊಂದನ್ನು ಕೊಡಲಿಕ್ಕೆ ಅವರು ಬಯಸಿದರು ನಾರದರು. ಆ ಮಂತ್ರ ಬೇರೆ ಯಾವುದೂ ಅಲ್ಲ, ರಾಮ ಮಂತ್ರ. ಶ್ರೀರಾಮ ಜಯರಾಮ ಜಯ ಜಯರಾಮ ಅಲ್ಲ, 13 ಅಕ್ಷರದ ಮಂತ್ರ ಅಲ್ಲ, 24 ಅಕ್ಷರದ ಗಾಯತ್ರಿ ಅಲ್ಲ, ಎರಡೇ ಎರಡು ಅಕ್ಷರ ರಾಮ ಎನ್ನುವ ಎರಡು ಅಕ್ಷರದ ಮಂತ್ರ. ಆ ಮಂತ್ರಕ್ಕೆ ಸರಿ ಮಿಗಿಲು ಇಲ್ಲ ಅಂತ ದಾಸರು ಹೇಳ್ತಾರೆ. ದರೆಯುಳಿ ಮಂತ್ರಕ್ಕೆ ಸರಿ ಮಿಗಿಲು ಇಲ್ಲ, ಆ ಮಂತ್ರಕ್ಕೆ ಸಮಾನವಾದ ಮಂತ್ರ ಬೇರೊಂದಿಲ್ಲ, ಆ ಮಂತ್ರಕ್ಕೆ ಮಿಗಿಲಾದ ಮಂತ್ರ ಬೇರೊಂದಿಲ್ಲ. ಕೇವಲ ಎರಡು ಅಕ್ಷರಗಳು ರಾಮ ಅಂತ, ಆ ಎರಡು ಅಕ್ಷರಗಳು ಇದನ್ನು ಉದ್ಧಾರ ಮಾಡಬಲ್ಲು ಅಂತವರಿಗೆ ದೃಢ ವಿಶ್ವಾಸ ನಾರದರಿಗೆ. ರಾಮ ಮಂತ್ರವನ್ನು ನೀಡಲಿಕ್ಕೆ ಮುಂದಾಗ್ತಾರೆ ನಾರದರು ರಾಮನಿಗೆ. ನಮಗನ್ನಿಸ್ತದೆ ರಾಮ ಅಂದರೆ ಏನಾಗ್ತದೆ, ಎರಡು ಅಕ್ಷರದಲ್ಲಿ ಏನಾಗಲಿಕ್ಕೆ ಸಾಧ್ಯ, ಏನು ಜಾದು ಆಗ್ಬಿಡ್ಬೋದಾ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದುಂಟ ಅಂತದೇನಾಗ್ಲಿಕ್ಕೆ ಸಾಧ್ಯ, ಎರಡು ಅಕ್ಷರದಲ್ಲಿ ಏನಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಬೀರ್ಬಲ್ ಅಕ್ಷರ ಅಕ್ಬರ್ನಿಗೆ ತುಂಬ ಚೆನ್ನಾಗಿ ಹೇಳಿದ್ದಾನೆ. ನಿಮಗೆಲ್ಲ ಗೊತ್ತು ಅಕ್ಬರ್ ಬೀರ್ಬಲ್ ತುಂಬ ಹತ್ತಿರದವರು ಇಬ್ರು, ಒಬ್ಬ ಚಕ್ರವರ್ತಿ ಇನ್ನೊಬ್ಬ ಆಸ್ಥಾನಿಕ. ಒಂದ್ಸಾರಿ ಅವರಿಬ್ರು ಒಟ್ಟಿಗೆ ಕಾಡಿಗೆ ಹೋಗುವ ಪ್ರಮೇಯ ಬರುತ್ತದೆ. ಯಾವುದೋ ಕಾರಣಕ್ಕೆ ಕಾಡಿಗೆ ಇಬ್ರು ಹೋಗಿರ್ತಾರೆ. ಕಾಡಿನಲ್ಲಿ ಗುಂಪಿನಿಂದ ಅವರಿಬ್ರು ಬೇರೆಯಾಗ್ತಾರೆ, ಇಬ್ಬರು ಮಾತ್ರ ಉಳಿತಾರೆ. ಹಸಿವು, ಬಾಯಾರಿಕೆ, ಬಳಲಿಕೆ, ದಾರಿ ಗೊತ್ತಿಲ್ಲ ಅನ್ನೋ ಸ್ಥಿತಿ. ಎಂಥ ಹಸಿವು ಅಂದರೆ ಇನ್ನೊಂದು ಗಂಟೆ ಏನಾದ್ರು ತಿಂದೆ ಇದ್ರೆ ಪ್ರಾಣ ಹೋಗ್ಬೋದು ಅನ್ನೋವಂಥ ಹಸಿವು. ಬೀರ್ಬಲ್ ಜಪ ಮಾಡ್ತಾ ಕೂತ್ಕೊಳ್ತಾನೆ, ರಾಮ 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 ಮಂತ್ರ ಜಪ ಮಾಡ್ತಾ ಕೂತ್ಕೊಳ್ತಾನೆ ಬೀರ್ಬಲ್. ಅಕ್ಬರ್ ಬೀರ್ಬಲ್ಗೆ ಹೇಳ್ತಾನೆ, ಹೇಳು ಬೀರ್ಬಲ್, ಸುತ್ತಮುತ್ತ ಯಾವುದಾದ್ರು ಮನೆ ಇದೆಯಾ ನೋಡೋಣ, ಹತ್ತಿರದಲ್ಲಿ ಯಾವ್ದಾದ್ರು ಮನೆ ಇದೆಯಾ ನೋಡೋಣ. ಒಂದಿಷ್ಟು ಆಹಾರವನ್ನು ತಗೊಂಡು ಹೊಟ್ಟೆಗೆ ಹಾಕ್ಕೊಂಡ್ರೆ ಹೊಟ್ಟೆ ತಂಪಾದ್ರೆ ಬದುಕ್ಬೋದು. ಬೀರ್ಬಲ್ ಹೇಳ್ದ, ಪ್ರಭು ನಾನು ಈಗ ಬರಲಾರೆ, ಯಾಕೆಂದರೆ ನಾನೀಗ ರಾಮನ ಜೊತೆಲಿದ್ದೇನೆ, ರಾಮನಾಮದಲ್ಲಿ ನಾನು ಮುಳುಗಿದ್ದೇನೆ, ಹಾಗಾಗಿ ಈಗ ಮಾತ್ರ ನನ್ನನ್ನು ಕರಿಬೇಡಿ. ಸಿಟ್ಟು ಬಂತು ಅಕ್ಬರ್ನಿಗೆ, ಬೀರ್ಬಲ್ನ ಜರಿದು ಹೋಗ್ತಾನೆ ಆ ಕಡೆ. ಏನು ರಾಮ ರಾಮ ಅಂತ ಹೇಳ್ತಾರೆ, ಹೊಟ್ಟೆ ತುಂಬಕ್ಕೆ ಸಾಧ್ಯವ, ಹೊಟ್ಟೆ ತುಂಬಿದ ಮಾಡೋ ಕೆಲಸ ಈಗ ಮಾಡಿದರೆ, ನೀ ಜಪ ಮಾಡ್ತಾ ಇರು, ನಾನು ನನ್ನ ಹೊಟ್ಟೆ ಪಟ್ಟು ನೋಡ್ಕೋತೇನೆ ಅಂಥೇಳಿ ಅಕ್ಬರ್ ಎದ್ದು ಸುತ್ತಮುತ್ತ ಹುಡುಕ್ತಾನೆ. ಅವನ ಅದೃಷ್ಟಕ್ಕೊಂದು ಮನೆ ಸಿಕ್ಕಿತ್ತು ಅಲ್ಲಿ. ಆ ಮನೆ ಬಾಗಿಲು ಅಕ್ಬರ್ ಹೋಗಿ ಬಾಗಿಲು ತಟ್ಟಿ ಬಾಗಿಲು ತೆರೆಸ್ತಾನೆ. ಮನೆಯವರಿಗೂ ಆಶ್ಚರ್ಯವೋ ಆಶ್ಚರ್ಯ ಅಕ್ಬರನ್ನು ನೋಡಿ, ಅರೆ ಬಾದಶಃ ನಮ್ಮ ಮನೆ ಬಾಗಿಲಲ್ಲಿ. ಅವರು ಆತನನ್ನು ಬರಮಾಡಿಕೊಂಡ್ರು. ಎಷ್ಟು ಉತ್ತಮ ಆತಿಥ್ಯವನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಉತ್ತಮ ಆತಿಥ್ಯವನ್ನು ಮಾಡ್ತಾರೆ ಹಸಿದ ಅಕ್ಬರನಿಗೆ. ಅವ್ರು ಏನು ಒಳ್ಳೇದು ಕೊಡ್ಲಿಕ್ಕೆ ಸಾಧ್ಯವೋ ತಿನ್ನಲಿಕ್ಕೆ ಕುಡಿಲಿಕ್ಕೆ ಅಂಥದ್ದೆಲ್ಲವನ್ನು ಕೊಡ್ತಾರೆ. ತೃಪ್ತಿಯಾಗಿ ಭೋಜನ ಮಾಡ್ತಾನೆ ಅಕ್ಬರ್. ಆಮೇಲೆ ಬೀರ್ಬಲ್ ನೆನಪಾಯ್ತು, ಮರದ ಬುಡದಲ್ಲಿ ಮಂತ್ರ ಮಣ ಮಣ ಮಾಡ್ತಾ ಕೂತಿದ್ದಾನೆ ಹೊಟ್ಟೆಗಿಲ್ಲ ಬಡಪಾಯಿ. ಅವನಿಗೆ ಒಂದಿಷ್ಟು ಆಹಾರ ತಗೊಂಡೋಗಿ ಕೊಡೋಣ ಅಂತ ಅನ್ನಿಸ್ತು ಅಕ್ಬರ್ನಿಗೆ. ಜೊತೆಗೆ ಅವನಿಗೆ ಹೇಳಿದಾಗೂ ಆಯಿತು, ಛೇಡಿಸಿದಾಗೂ ಆಯಿತು, ಮಂತ್ರದಿಂದ ಹೊಟ್ಟೆ ತುಂಬೋದಿಲ್ಲ ಅಂತ ತೋರಿಸ್ಕೊಟ್ಟ ಹಾಗೂ ಆಯಿತು ಅಂತ ಅಂದ್ಕೊಂಡು ಒಂದಿಷ್ಟು ಆಹಾರ ತಗೊಂಡು ಹೋಗ್ತಾನೆ ಅಕ್ಬರ್ ಬೀರ್ಬಲ್ ಇದ್ದಲ್ಲಿಗೆ. ಜಪ ಮಾಡ್ತಾ ಕೂತಿದ್ದ, ಜಪ ಮುಗಿದಿತ್ತು ಸುಮಾರಾಗಿ ಅಷ್ಟೊತ್ತಿಗೆ. ಬೀರ್ಬಲ್ನ ತಗೋ, ಬೀರ್ಬಲ್ನಿಗೆ ಅಕ್ಬರ್ ಆಹಾರ ಕೊಡ್ತಾನೆ. ತಿನ್ಬೇಕಾದ್ರೆ ನೆನ್ಪಿಟ್ಕೋ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಕೆಲಸ ಮಾಡೋ ಹೊತ್ತಿಗೆ ಕೆಲಸ ಮಾಡಬೇಕು, ಹಾಗಿದ್ರೆ ಅಂದ್ರೆ ಹೊಟ್ಟೆಗೆ ಸಿಗೋಕೆ ಸಾಧ್ಯ. ಬರೀ ರಾಮ ಮಂತ್ರದಿಂದ ಆಗ್ಬಿಡುತ್ತಾ ಇಲ್ಲೋ ಅಂಥೇಳಿ ಆಹಾರ ಕೊಡ್ತಾನೆ. ಬೀರ್ಬಲ್ ಏನೂ ಮಾತಾಡಲಿಲ್ಲ,
ಹೊಟ್ಟೆ ತುಂಬ ಆಹಾರ ಸೇವನೆ ಮಾಡಿದ್ಮೇಲೆ ಬೀರ್ಬಲ್ ಒಂದು ಮಾತನಾಡ್ತಾನೆ. ಆ ಮಾತು ತುಂಬ ತುಂಬ ನಮ್ಮನ್ನು ಯೋಚನೆಗೆ ಹಚ್ಚುವಂಥ ಒಂದು ಮಾತದು, ತುಂಬ ತುಂಬ ಯೋಚನೆಗೆ ಹಚ್ಚುವಂಥ ಮಾತು. ಬೀರ್ಬಲ್ಗೆ ಬೀರ್ಬಲ್ ಅಕ್ಬರ್ನ ಹೇಳ್ತಾನೆ, ಪ್ರಭು ರಾಮನಾಮದ ನಿಜವಾದ ಮಹತ್ವ ಏನು ಅಂತ ಅರ್ಥ ಆಗಿದ್ರು ನನಗೆ ಇವತ್ತೇ. ಜಪ ಮಾಡ್ತಾ ಇದ್ದೆ ಯಾವತ್ತಿಂದಲೂ, ರಾಮ ಭಕ್ತ ನಾನು, ಆದರೆ ಆ ಮಂತ್ರ ಎಂಥ ಚಮತ್ಕಾರ ಮಾಡಬಾರದು ಅಂತ ಇವತ್ತೇ ಗೊತ್ತಾಗಿದ್ದು. ಹೇಗೆ ಅಂತ ಕೇಳ್ತಾನೆ ಅಕ್ಬರ್. ನೋಡಿ, ನೀವು ಜಪ ಮಾಡಲಿಲ್ಲ, ಅದರ ಪರಿಣಾಮ ಏನು? ಚಕ್ರವರ್ತಿ ಬೇಡ ತಿನ್ನಬೇಕಾದಂಥ ಪರಿಸ್ಥಿತಿ ಬಂತು. ನಾನು ಕೂತ್ಕೊಂಡು ನಾಲ್ಕು ಜಪ ಮಾಡಿದ್ದೇನೆ, ರಾಮ ಜಪ ಮಾಡಿದ್ದೇನೆ, ನನಗೆ ರಾಮನ ಕೃಪೆ ಎಂಥದ್ದು ಅಂದರೆ ನನ್ನ ಬಳಿಗೆ ಆಹಾರ ತಾನಾಗಿ ಬಂತು. ತಾನಾಗಿ ಬಂತು ಮಾತ್ರ ಅಲ್ಲ, ರಾಜ್ಯದ ಚಕ್ರವರ್ತಿ ಬೇಡಿ ತಂದು ಕೊಡ್ತಾನೆ ನನಗೆ ಆಹಾರವನ್ನು. ದೂಸರ ಮಾತಿಲ್ಲ ಅಕ್ಬರ್ನದ್ದು. ನಿಮ್ಮ ಕಥೆ ನೋಡಿ, ಚಕ್ರವರ್ತಿಯಾಗಿ ಬೇಡಿ ತಿಂದಿದ್ದೀರಿ ಇವತ್ತು ನೀವು. ನನ್ನ ಭಾಗ್ಯ ನೋಡಿ, ಚಕ್ರವರ್ತಿ ಬೇಡಿ ತಂದು ಕೊಡ್ತಾನೆ ನನಗೆ ಕೂತಲ್ಲಿಗೆ ಅಂತ. ರಾಮ ಮಂತ್ರದ ಮಹಿಮೆ ಹೌದು. ಸಂತರು ಹೇಳುವಾಗೆ, ಜಗದ ಸಕಲ ಜೀವರಾಶಿಗಳಿಗೆ ಅನ್ನ ಕೊಡುವ ನಾಮ ಅದು ಅಂತ. ಒಡಲಿಗೆ ಅನ್ನ, ಮನಕ್ಕೆ ನೆಮ್ಮದಿ, ಆತ್ಮಕ್ಕೆ ಮುಕ್ತಿ ಕೊಡ್ತಕ್ಕಂಥ ನಾಮ ಅದು. ಅಂಥ ನಾಮ ಇನ್ನೊಂದು ಪುಟ್ಟ ಉದಾಹರಣೆ. ಗುರುಗಳು ಶಿಷ್ಯರಿಗೆ ಹೇಳ್ತಾ ಇದ್ರು ರಾಮನಾಮದ ಮಹತ್ವದ ಬಗ್ಗೆ. ಶಿವನ ಮಾತು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶಿವ ಪಾರ್ವತಿ ಹೇಳೋದು, ವಿಷ್ಣುವಿನ ಸಾವಿರ ನಾಮಗಳು, ರಾಮನಾಮ ಒಂದು, ಅದೆರಡು ಸಮಾನ. ಶ್ರೀರಾಮ ರಾಮ ರಾಮೇತಿ, ಮೂರು ಬಾರಿ ರಾಮ ಅಂತ ಹೇಳು, ಶ್ರೀರಾಮ ರಾಮ ರಾಮ ಅಂತ. ಸಹಸ್ರನಾಮ ತತ್ತುಲ್ಯಂ, ವಿಷ್ಣುವಿನ ಸಾವಿರ ನಾಮಗಳಿಗೆ ಸಮಾನ. ಸಹಸ್ರನಾಮ ಅಂದರೆ ಸರಳೀಕರಣ ಅದು, ಯಾಕೆಂದರೆ 700 ಶ್ಲೋಕದ ಭಗವದ್ಗೀತೆ ಓದಲಿಕ್ಕೆ ಸಾಧ್ಯವ, 24,000 ಶ್ಲೋಕದ ರಾಮಾಯಣ ಓದಲಿಕ್ಕೆ ಸಾಧ್ಯವ, 100,000 ಶ್ಲೋಕದ ಮಹಾಭಾರತ ಓದಲಿಕ್ಕೆ ಸಾಧ್ಯ, ಅದೆಲ್ಲ ಸರಳ ಮಾಡಿ ಸರಳ ಮಾಡಿ ಕೇವಲ ಸಾವಿರ ನಾಮಗಳು ಅಂತ. ಹಾಗೆ ಕಲಿಯುಗದಲ್ಲಿ ಜೀವಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಅದೂ ಕಷ್ಟ ಅನ್ನುವಾಗ ಪಾರ್ವತಿಗೆ ಶಿವ ಹೇಳಿದ್ದು, ಶ್ರೀರಾಮ ರಾಮ ರಾಮ ಅಂತ ಮೂರು ಬಾರಿ ರಾಮ ಅಂತ ಹೇಳಿದರೆ ವಿಷ್ಣುವಿನ ಸಾವಿರ ನಾಮಕ್ಕೆ ಸಮಾನ ಅದು. ಶಿಷ್ಯರಲ್ಲೊಬ್ಬ ತುಂಟ ಕೇಳ್ತಾನೆ ಗುರುಗಳನ್ನು, ಅದು ಯಾವ ಲೆಕ್ಕ ಅಂತ. ಯಾವ ಲೆಕ್ಕ ಯಾವುದದು? ರಾಮನ ಮೂರು ನಾಮ ಅಂದರೆ ಮೂರು ಬಾರಿ ರಾಮನಾಮ, ರಾಮ 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 ಎನ್ನುವ ಮೂರು ಬಾರಿಗೂ ವಿಷ್ಣುವಿನ ಸಾವಿರ ನಾಮಕ್ಕೂ ಲೆಕ್ಕದಲ್ಲಿ ಹೇಗೆ ಸಮೀಕರಣ? ಆ ಗುರುಗಳು ಲೆಕ್ಕವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ, ಯಾಕೆಂದರೆ ಲೆಕ್ಕದ ಭಾಷೆ, ಲೆಕ್ಕದ ಜಾತಿಯವರಿಗೆ ಲೆಕ್ಕದ ಭಾಷೆಯಲ್ಲಿ ಹೇಳಬೇಕಾಗ್ತದೆ, ಯಾಕೆಂದರೆ ಯಾರು ಬುದ್ಧಿ ಸಂಸ್ಕಾರ ಎಂಥದ್ದು ಅಂತ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ತಾತ್ವಿಕ ಭಾಷೆಯಲ್ಲಲ್ಲ, ಗಣಿತದ ಭಾಷೆಯಲ್ಲಿ ಅದು ಹೇಗೆ ಸಾವಿರ ಆಗ್ತದೆ ಅಂತ. ರಾಮನಾಮ ಸಾವಿರ ಆಗ್ತದೆ, ಮೂರು ಬಾರಿ ರಾಮನಾಮ ಸಾವಿರ ಆಗ್ತದೆ ಅನ್ನೋದನ್ನು ಅವರು ತೋರಿಸ್ತಾರೆ. ಅದು ಹೇಗೆ ಅಂದರೆ ನೋಡಿ, ಸಂಖ್ಯಾಶಾಸ್ತ್ರದಲ್ಲಿ ರಾ ಅಂದರೆ ಎರಡು, ಯಾಕೆಂದರೆ ಯರ ಲವ ಶಶ ಸಹ ಎನ್ನುವ ಅವರಿಗೆ ವ್ಯಂಜನಗಳಿದೆಯಲ್ಲ, ಅದರಲ್ಲಿ ರಾ ಅನ್ನೋದು ಎರಡನೇದು, ಯಾ ರಾ ರಾ ಅನ್ನೋದು ಎರಡನೇದು. ಮ ಅಂದರೆ ಐದು, ಪವರ್ಗ ಇದೆ, ಪ ಫ ಬ ಭ ಮ ಪವರ್ಗ ಇದೆ, ಮ ಅಂದರೆ ಐದು, ರಾಮ ಅಂದರೆ ಎರಡು ಎಂಟು ಐದು, ಎರಡು ಗುಣಿಲೆ ಐದು ರಾಮ. ಇದನ್ನು ಮೂರು ಬಾರಿ ಮಾಡಿ, ಎರಡು ಗುಣಿಲೆ ಐದು, ಎರಡು ಎರಡು ಗುಣಿಲೆ ಐದು, ಗುಣಿಲೆ ಎರಡು ಗುಣಿಲೆ ಐದು, ಗುಣಿಲೆ ಎರಡು ಗುಣಿಲೆ ಐದು ಮಾಡಿ ಎಷ್ಟಾಗುತ್ತೆ ನೋಡಿ. ನಿಮ್ಮದಿದೆ ಉತ್ತರ, ಎರಡು ಇಂಟು ಐದು ಇಂಟು ಎರಡು ಇಂಟು ಐದು ಇಂಟು ಎರಡು ಇಂಟು ಐದು,
ಕೊಡಿಸಿ. 10 × 10 = 100, 100 × 10 = 1000 ಅಂತ. ಇದು ತತ್ವ ಅಲ್ಲ, ಗಣಿತ ಇದು, ಸಂಖ್ಯಾಶಾಸ್ತ್ರ ಇದು. ಶ್ರೀರಾಮ ರಾಮ ರಾಮ ಅನ್ನುವಾಗ ಆ 3 ಬಾರಿ ರಾಮ 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 ಅನ್ನೋದರಲ್ಲಿ 1000 ಸಂಖ್ಯೆಯ ಸೂಚನೆ ಇದೆ. ನಮ್ಮ ಭಾರತೀಯ ಸಂಖ್ಯಾಶಾಸ್ತ್ರ, ಭಾರತೀಯ ಸಂಖ್ಯಾಶಾಸ್ತ್ರದಲ್ಲಿ ಅಕ್ಷರಗಳೆಲ್ಲ ಸಂಖ್ಯೆಗಳೇ. ರಾಮ ಅಂದರೆ ಸಂಖ್ಯೆ, ಅದು ರ 2 ಮ 5 ರಾಮ. ಅದನ್ನು ನೀವು ಕೂಡುವ ಲೆಕ್ಕ ಮಾಡಿದರೆ 7 ಆಗ್ತದೆ, ಗುಣಾಕಾರ ಮಾಡಿದರೆ 2 × 5 = 10 ಆಗ್ತದೆ. 10 ಅಂದ್ರೂ ಪೂರ್ಣ ಅಂತಲೇ. 7 ಅಂದ್ರಂತೂ ರಾಮನ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಸಂಖ್ಯೆ ಅದು. ರಾಮನೇ 7 ಅಂದರೆ ಹೇಗೆ? ರಾಮ ಅಂದರೆ 7 ಅಂದರೆ, ರಾಮ 7ನೇ ಅವತಾರ. ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ಹಾಗೆ ಬನ್ನಿ, ವಾಮನ ಪರಶುರಾಮ, ರಾಮ 7ನೇ ಅವತಾರ. ರಾಮಾಯಣಕ್ಕೆ 7 ಕಾಂಡಗಳು, ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ, 7 ಕಾಂಡಗಳು ರಾಮಾಯಣಕ್ಕೆ, 7ನೇ ಕಾಂಡಗಳು. ರಾಮನ ನಕ್ಷತ್ರ ಪುನರ್ವಸು 7ನೇ ನಕ್ಷತ್ರ ಅದು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು 7ನೇ ನಕ್ಷತ್ರ ಅದು. ರಾಮ ಅಂದರೆ 7, ರಾಮ ಅಂದರೆ 7 ಅಂದರೆ ಅನಾದಿ ಕಾಲದ ನಿದ್ದೆಯಲ್ಲಿ ಮಲಗಿದವನಿಗೆ ರಾಮ ನಾಮ ಅಂದರೆ 7 ಅಂತ. ಎಚ್ಚರಗೊಳ್ಳು ಅಂತ, ಪ್ರಬೋಧನಗೊಳ್ಳು ಅಂತ, ಜಾಗೃತನಾಗು ಅಂತ. ರಾಮ ಶಬ್ದಕ್ಕೆ ಜಾಗೃತಿ ಅಂತ ಅರ್ಥ. ಕನ್ನಡದಲ್ಲಿ 7 ಅಂದರೆ ಎಚ್ಚರಗೊಳ್ಳು, ಜಾಗೃತನಾಗು, ಎದ್ದೇಳು, ಏಳಿಗೆ ಹೊಂದು ಅಂತ. ಸಂಸ್ಕೃತದಲ್ಲಿ 7ಗೆ ಸಾತ್ ಅಂತ ಹೇಳ್ತಾರೆ. ರಾಮ ಅಂದ್ರೇನು? ಸಾತ್, ಹಮೇಶ ಸಾತ್, ಯಾವಾಗಲೂ ಜೊತೆಗಿರೋನು, ಜೊತೆ ಬಿಡುವನಲ್ಲ. ಹಾಗಾಗಿ ನಿಮಗೆ ರಾಮನ ಲೆಕ್ಕ ಅರ್ಥ ಆಗಬೇಕು ಅಂದರೆ ಹಿಂದೆ 2 ಸಂಖ್ಯೆ ಅರ್ಥ ಆಗಬೇಕು ನಿಮಗೆ. ಹಿಂದೆ 13, 13 ಆ ಸಂಖ್ಯೆ ಅರ್ಥ ಆದರೆ ರಾಮ ನಿಮಗೆ ಸಾತ್, ಹಮೇಶ ಅಂತ, ಯಾವಾಗಲೂ ಅಂತ. ಹಾಗಾಗಿ ನೀವು 13ಕ್ಕೆ ಬಂದರೆ ಅವನು 7ಕ್ಕೆ ಬರ್ತಾನೆ ರಾಮ ಅಂತ. ಅಂತಹ ರಾಮನ ಆ ಅದ್ಭುತವಾಗಿರ್ತಕ್ಕಂಥ ನಾಮ, ಆ ನಾಮವನ್ನು ಕೊಡಬೇಕು ಅಂತ ಬಯಸ್ತಾರೆ ನಾರದರು. ರಾಮನಾಮವನ್ನು ಹೇಳಿಕೊಡ್ತಾರೆ, ರಾಮ 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 ರಾಮ. ರಾಮನಾಮವನ್ನು ನಾರದರು ವಾಲ್ಮೀಕಿ ಹೇಳಿಕೊಟ್ರು, ರತ್ನಾಕರನಿಗೆ ಹೇಳಿಕೊಟ್ರು. ರತ್ನಾಕರ ರಾಮನಾಮವನ್ನು ಉಚ್ಚಾರಣೆ ಮಾಡ್ತಾನೆ, ನಾವು ಮಾಡೋಣ. ಕೆಲವು ನಿಮಿಷ, ಕೆಲವೇ ಕೆಲವು ನಿಮಿಷ ರಾಮಧ್ವನಿಯನ್ನು ನಾವೆಲ್ಲರೂ ಕೂಡ ಅನುಸಂಧಾನ ಮಾಡಬೇಕು, ರಾಮಧ್ವನಿ ಅನುರಣನಗೊಳ್ಳಬೇಕು ಈ ವೇದಿಕೆಯಲ್ಲಿ, ಈ ಸಭೆಯಲ್ಲಿ. ಯಾಕೆಂದರೆ ರತ್ನಾಕರನಿಗೆ ರಾಮನಾಮದ ಉಪದೇಶ ಆಗ್ತಾ ಇದೆ, ಆ ಉಪದೇಶ ಇಲ್ಲೆಲ್ಲ ವ್ಯಕ್ತ ಆಗಬೇಕು. ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಂದು ಹೃದಯದಲ್ಲಿ, ಪ್ರತಿಯೊಂದು ಬಾಯಿಯಲ್ಲಿ ರಾಮಧ್ವನಿ ಅದು ವ್ಯಕ್ತ ಆಗಬೇಕು ವೇದಿಕೆಯಿಂದ ರಾಮನಾಮದ. ನೀವು ಅದನ್ನು ಉಪದೇಶ ಅಂತ ಭಾವಿಸಬೇಕಾದ್ರೆ ಸಂದೇಶ ಅಂತ ಭಾವಿಸಿ, ವ್ಯಾಸಪೀಠದಿಂದ ರಾಮನಾಮ ಸಭೆಯ ಕಡೆಗೆ. ಹಾಗಾಗಿ ರಾಮಧ್ವನಿ, ರಾಮನನ್ನು ಕರೆಯುವುದು, ರಾಮ ರಾಮ ಅಂತ ಹೇಳೋದು. ಎಲ್ಲರೂ ಎಲ್ಲರೂ ಈ ಸಭೆಯಲ್ಲಿ ತೆರಿರ್ತಕ್ಕಂಥ ಪ್ರತಿಯೊಬ್ಬರೂ ತಮ್ಮ ಭಾವವನ್ನು, ರಾಗವನ್ನು ಕೂಡಿಸಬೇಕು. ರಾಮ 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 ರಾಮ.
ಮನದಲ್ಲಿ ಮೂಡಿತು ರಾಮನ ಚಿತ್ರ. ಆ ಎರಡು ಚಿತ್ರಗಳನ್ನು ಗಮನಿಸಿ, ಒಂದೆಡೆಯಿಂದ ತುಂಬ ಶಾಂತ ಮಧುರವಾಗಿ ರಾಮಧ್ವನಿ ಕೇಳಿ ಬರ್ತಾ ಇದ್ರೆ, ಅದೇ ಸಮಯದಲ್ಲಿ ಈ ಚಿತ್ರಗಾರರ ಚಿತ್ರದಲ್ಲಿ ಮೂಡಿದ ಚಿತ್ರಗಳನ್ನು ಗಮನಿಸಿ. ಮರಳು ಶಿಲ್ಪವನ್ನು ಮೆಚ್ಚದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ಕ್ಷಣದಲ್ಲಿ, ಯಾಕೆಂದರೆ ರಾಮನಾಮವನ್ನು ಏಣಿಯಾಗಿ ತೋರಿಸಿದ್ದಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ರಾ ಭೂಮಿಯಲ್ಲಿದೆ, ಮಾ ಆಕಾಶದಲ್ಲಿದೆ, ವೈಕುಂಠದಲ್ಲಿದೆ. ರಾಮನಾಮವೇ ಏಣಿ ಭುವಿಯಿಂದ ದಿವಿಗೆ, ಭೂಲೋಕದಿಂದ ಭಾಲೋಕಕ್ಕೆ. ಇಲ್ಲಿಂದ ರಾಮ ಸನ್ನಿಧಿಗೆ ನಾವು ಹೊರಟು ಹೋಗಿಬಿಡ್ತೇವೆ ಅದರ ಮೂಲಕವಾಗಿ. ಮೇಲೆ ಆ ರಾಮನ ನಿರಾಕಾರ ಜ್ಯೋತಿರ್ಮಯ ರೂಪ ಎಲ್ಲೆಡೆ ಕಿರಣಗಳು ಪಸರಿಸ್ತಾ ಇವೆ. ರಾಮನಾಮ ಏಣಿಯಾಗಿದೆ, ಜೀವಗಳು ಹೊತ್ತಿ ಹೋಗಲಿಕ್ಕೆ ಅವಕಾಶ ತೆರೆದಿದೆ ಅನ್ನೋದನ್ನು ಮರಳು ಚಿತ್ರ ತೋರಿಸಿದೆ ತುಂಬ ಚೆನ್ನಾಗಿ. ಜೊತೆ ಇಲ್ಲಿ ನಮ್ಮ ನೀರಿನಳ್ಳಿ ನಮ್ಮ ನಿತ್ಯ ಸಂಗಾತಿಯವರು ನಿನ್ನೆ ಇರಲಿಲ್ಲ, ನಿನ್ನೆ ಅವರ ವಿರಹ ಇತ್ತು, ಅವರಿರಲಿಲ್ಲ. ಇವತ್ತು ಬಂದಿದ್ದಾರೆ ನೀರಿನಳ್ಳಿ. ಅವರು ಬಿಡಿಸಿದ ಚಿತ್ರ ನೋಡಿ, ಭರತ ಕಂಡ ರಾಮನ ಚಿತ್ರ ಅದು. ಅಥಾವಾಸಂ ಶಾಂತೇ ಅಕೃತ ಸುಕೃತಾನಾಮ ಸುಲಭಂ ನವಾಂಬೋಧಶ್ಯಾಮಂ ನಲಿನ ನಯನಂ ವಲ್ಕಲಧರಂ ಜಟಾಜೋಟಾ ಪೀಡಂ ಭುಜಗಪತಿ ಭೋಗೋಪಮ ಭುಜಂ ತದರ್ಶ ಶ್ರೀಮಂತಂ ವಿಪಿನ ಭುವಿ ಸೀತಾ ಸಹಚರಂ. ಭೋಜನ ಮಾತು. ಶಾಂತಿಯ ಆವಾಸ ರಾಮ ಅಂದರೆ ಅವನ ಜಟಾಮಂಡಲ, ಅವನ ನಾರುಬೆಟ್ಟೆ, ಆ ಕೋದಂಡ, ಅದೆಲ್ಲವೂ ಶಾಂತಿಯನ್ನೇ ಹೊರಸೂಸ್ತೇವೆ. ಕೋದಂಡದವರೆಗೂ ಎಲ್ಲೆಲ್ಲೂ ಶಾಂತಿ, ಎಲ್ಲೆಲ್ಲೂ ಪ್ರೀತಿ, ಎಲ್ಲೆಲ್ಲೂ ತೃಪ್ತಿ. ಅಂತಹ ರಾಮನ ವನವಾಸದ ರೂಪವನ್ನು ಚಿತ್ರಿಸಿದ ನೀರಿನಳ್ಳಿ. ಗಣಪತಿ ವನಪತಿಯಾಗಿದ್ದಾರೆ. ನಿಜವಾಗಿಯೂ ನೀರಿನಳ್ಳಿಯವರು ತುಂಬ ಸರಳ ಸುಂದರ ಸಮಯೋಚಿತ ಚಿತ್ರವಾದರೆ ಮರಳು ಶಿಲ್ಪದ ಸಂದೇಶ ತುಂಬ 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 ಅರ್ಥಪೂರ್ಣ. ಇಲ್ಲಿ ಸೇರಿದ ಪ್ರತಿಯೊಂದು ಜೀವಕ್ಕೂ ರಾಘವೇಂದ್ರಗಡ ಸಂದೇಶ ಕೊಟ್ಟಿದ್ದಾರೆ ಇವತ್ತು. ರಾಮನಾಮಗ ನಿಮಗೇನಾಗ್ಬೋದು ಅಂತ, ಅದು ಏಣಿಯಾಗ್ಬೋದು ಅಂತ, ಇಲ್ಲಿಂದ ಅಲ್ಲಿಗೆ ಅನ್ನೋದನ್ನು ತೋರಿಸಿದ್ದಾರೆ. ರಾಮ 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 ಮಂತ್ರದ ಉಪದೇಶ ನಾರದರಿಂದ ರತ್ನಾಕರನಿಗೆ. ಆದರೆ ನಮ್ಮ ನಿಮ್ಮಷ್ಟು ಭಾಗ್ಯವಂತನಲ್ವೋ ಅಂತ ಅನ್ನಿಸ್ತದೆ ಒಂದು ಕ್ಷಣ ರತ್ನಾಕರ. ಯಾಕೆಂದರೆ ನಾವು ನೀವು ರಾಮ ರಾಮ ಅಂತ ಹೇಳಿಬಿಟ್ಟು ಈಗ, ಆದರೆ ರತ್ನಾಕರನಿಗೆ ರಾಮ ಅಂತ ಹೇಳಲಿಕ್ಕೇ ಬರಲಿಲ್ಲ. ಅವನ ಬಾಯಲ್ಲಿ ಆ ಎರಡು ಅಕ್ಷರ ಉಚ್ಚಾರಣೆ ಆಗಲಿಲ್ಲ ಸರಿಯಾಗಿ, ನಾಲಿಗೆ ಹೊರಳಲಿಲ್ಲ ಅಂತ. ಯಾಕೆಂದ್ರೆ ಅವನಿಗೆ ರಾಮ ಗೊತ್ತಿಲ್ಲ ಅಂತ. ಮರ ಗೊತ್ತು ಅವನಿಗೆ, ಮರ ಅಂದರೆ ಕನ್ನಡದಲ್ಲಿ ಮರಗಿಡಗಳು ಅದು ಗೊತ್ತು ಬೇಡನಿಗೆ. ಮರ ಅಂದರೆ ಸಂಸ್ಕೃತದಲ್ಲಿ ಹಿಂಸೆಯನ್ನು ಸೂಚನೆ ಮಾಡ್ತಕ್ಕಂಥ ಶಬ್ದ ಮರಣ, ಅದು ಗೊತ್ತು ಅವನಿಗೆ ಚೆನ್ನಾಗಿ. ಏಳೂರು ಬಂಡಿ ಯಜ್ಞೋಪವೀತದ ಅವನಿಗೆ ಹಿಂಸೆ ಗೊತ್ತಿಲ್ಲ ಏನು, ಮೃತ್ಯು ಗೊತ್ತಿಲ್ಲ ಏನು. ಆದರೆ ರಾಮ ಗೊತ್ತಿಲ್ಲ, ರಾಮ ಅಂದರೆ ಆನಂದ, ಆನಂದ ಗೊತ್ತಿಲ್ಲ, ಶಾಂತಿ ಗೊತ್ತಿಲ್ಲ, ನೆಮ್ಮದಿ ಗೊತ್ತಿಲ್ಲ, ತೃಪ್ತಿ ಗೊತ್ತಿಲ್ಲ, ಉಲ್ಲಾಸ ಗೊತ್ತಿಲ್ಲ, ಸಂತೋಷ ಗೊತ್ತಿಲ್ಲ ಅವನಿಗೆ. ಮತ್ತೇನು ಗೊತ್ತು? ಮರ ಗೊತ್ತು, ಮರಣ ಗೊತ್ತು, ಹಿಂಸೆ ಗೊತ್ತು ಅವನಿಗೆ, ನೋವು ಗೊತ್ತು, ಪೀಡೆ ಗೊತ್ತು, ಚೌರ್ಯ ಗೊತ್ತು, ಕ್ರೌರ್ಯ ಗೊತ್ತು. ಹಾಗಾಗಿ ದೌರ್ಭಾಗ್ಯವೋ ಸೌಭಾಗ್ಯವೋ ರಾಮ ಶಬ್ದ ಉಚ್ಚಾರವೇ ಆಗಲಿಲ್ಲ ಅವನ ಬಾಯಿಂದ. ನಾರದರು ಬಿಡಲಿಲ್ಲ. ಕುಶಲನಾದ ಗುರು ಶಿಷ್ಯ ಗುರಿ ಮುಟ್ಟುವರೆಗೆ ಬಿಡೋದೇ ಇಲ್ಲ ಅಂತ, ಶಿಷ್ಯದ ಮೇಲೆ ತಪ್ಪು ಹಾಕೋದಿಲ್ಲ ಅಂತ, ಹೋಗು ದಡ್ಡ ನಿನಗೆ ಬರೋದಿಲ್ಲ ಅಂತ ಅವನನ್ನು ತ್ಯಜಿಸೋದಿಲ್ಲ. ದಾರಿಗಳನ್ನ ಹುಡುಕ್ತಾನೆ ಅವನೇ ಗುರು, ದಾರಿಗಳನ್ನ ಹುಡುಕುವನು. ಏನು ಮಾಡಿದರೆ ಆತನಿಗೆ ಅದು ಬರಬಹುದು, ಏನು ಮಾಡಿದ್ರೆ ಆತನಿಗೆ ಅದು ಅರ್ಥ ಆಗ್ಬೋದು, ಅದಕ್ಕೆ ಬಗೆಬಗೆಯ ಉಪಾಯಗಳನ್ನು ಯೋಚನೆ ಮಾಡ್ತಾನೆ ಗುರುವಾದವನು, ನಿಜವಾದ ಗುರುವಾದವನು. ಬುದ್ಧಿವಂತರನ್ನು ಮಾತ್ರ ಸೇರಿಸ್ಕೊಳ್ಳುವ ಶಾಲೆ ನಿಜವಾದ ಶಾಲೆ ಅಲ್ಲ. ನೂರಕ್ಕೆ 98 ಇದ್ದವನು ಸೇರಿಸ್ಕೊಂಡು ನಮ್ಮ ಶಾಲೆ 100 ಅಂತ ಹೇಳುವ ಶಾಲೆ ಶಾಲೆ ಅಲ್ಲ. 100 ಇದ್ದವನನ್ನ 20 ಸೇರಿಸ್ಕೊಳ್ಬೇಕು, ಆತನ 100 ಮಾರ್ಪಡಿಸ್ಬೇಕು, ಆ ಶಾಲೆ ನಿಜವಾದ ಶಾಲೆ. ನಾರದ್ರು ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು, ಬಿಡು ನಿನ್ನ ಬಾಯಿಗೆ ಬರೋ, ನಿನ್ನ ಬಾಯಲ್ಲಿ ಬರೋದಿಲ್ಲ ಇದು, ನಿನ್ನ ಅಲ್ಲಿಗೆ ತೊದರೋದಿಲ್ಲ ಅಂತ, ಹೊರಳೋದಿಲ್ಲ ಅಂತ. ಹಾಗೆ ಬಿಡಿರಲಿಲ್ಲ ಅವರು. ಅವರು ಉಪಾಯ ಯೋಚನೆ ಮಾಡ್ತಾರೆ. ನಿಂಗೆ ರಾಮ ಗೊತ್ತಿಲ್ವಾ, ಮರ ಗೊತ್ತಾ? ನಮ್ಮ ಕನ್ನಡದ ಪರಿಭಾಷೆಯಲ್ಲಿ ಹೇಳಬೇಕು ಅಂದರೆ ನಿಂಗೆ ಇದು ಗೊತ್ತಾ ಅಂತ ಒಂದು ಮರ ತೋರಿಸಿರ್ಬೋದು ನಾರದರು ಅಂತ.
ನಾರದರು ವಾಲ್ಮೀಕಿಯು ರತ್ನಾಕರನು ಕನ್ನಡದವನೇ ಆದರೆ ಸುಲಭ ಉಪಾಯ ಅಂದರೆ ಮರ 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 ಇದು ಗೊತ್ತಾ ನಿನಗೆ ಅಂತ. ಅದು ಗೊತ್ತು, ಮರ ಗೊತ್ತು. ನಾರದರು ಮಾಡಿದ ಉಪಾಯ ಏನಂದರೆ ಗುರಿಯ ತೋರೆ ಗುರು ಬಂದ, ತರುವ ತೋರಿ ಸ್ಮರಿಸೆಂದ. ಗುರುವ ತೋರಿ ಗುರಿಯ ತೋರೆ, ಗುರಿಯನ್ನು ತೋರ್ಲಿಕ್ಕೋಸ್ಕರವಾಗಿ ಗುರಿಯ ತೋರೆ ಗುರು ಬಂದ, ತರುವ ತೋರಿ ಸ್ಮರಿಸೆಂದ. ಮತ್ತಾಗಿದ್ದೇನು? ಮರ 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 ಶ್ರೀಪಾದ. ಗುರಿಯ ತೋರೆ ಗುರು ಬಂದ, ತರುವ ತೋರಿ ಸ್ಮರಿಸೆಂದ. ಗುರಿಯ ತೋರೆ ಗುರು ಬಂದ, ತರುವ ತೋರಿ ಸ್ಮರಿಸೆಂದ. ಮರ 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 ದಾರಿ ಇತ್ತು ನಾರದರ ಬಳಿಯಲ್ಲಿ. ನೇರ ವ್ಯಕ್ತಿತ್ವಕ್ಕೆ ನೇರ ಮಂತ್ರದ ಉಪದೇಶ ಮಾಡಬಹುದು, ಆದರೆ ಇದು ವ್ಯಕ್ತಿತ್ವ ಹಿಂದೆ ಮುಂದಾಗಿದೆ. ಹಾಗಾಗಿ ಮಂತ್ರವೂ ಹಿಂದೆ ಮುಂದಾಯಿತು. ರತ್ನಾಕರನ ವ್ಯಕ್ತಿತ್ವ ತಲೆ ಕೆಳಗಾಗಿತ್ತು, ಹಿಂದೆ ಮುಂದಾಗಿತ್ತು. ಹಾಗಾಗಿ ಆತನನ್ನು ಸರಿಪಡಿಸಲಿಕ್ಕೆ ಹಿಂದೆ ಮುಂದಾಗಿ ಬಂತು ರಾಮಮಂತ್ರ. ಮರ ಮರ ಅಂತಾಗಿ ಬಂತು. ಅದು ಬಂದಿದ್ದು ಮೊದಲು ತಾನು ಸರಿಯಾಯಿತು, ಮರ ಮರಾಮ ರಾಮ 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 ಆಯಿತು ಅದು. ಆಮೇಲೆ ಆತನನ್ನು ಸರಿ ಮಾಡಿತು. ಒಂದೆರಡು ಚಂದದ ಉದಾಹರಣೆಗಳನ್ನು ಕೊಡ್ತೇನೆ ನಿಮಗೆ ಇದಕ್ಕೆ. ಒಂದು ವಿದೇಶದ್ದು. ಒಬ್ಬ ಕುರುಬ ಕುರಿ ಕಾಯುವನು, ಪುಟ್ಟ ಹುಡುಗ, ತುಂಬ ಹೆಚ್ಚು ವಯಸ್ಸಾದವನಲ್ಲ ಹುಡುಗ. ಆತ ಕುರಿ ಕಾಯಿಸ್ತಾ ಇದ್ದ. ಚರ್ಚಿನಿಂದ ಗಂಟೆ ಕೇಳ್ತಂತೆ, ಪ್ರಾರ್ಥನೆಯ ಗಂಟೆ ಕೇಳ್ತ ಅವನಿಗೆ. ಅವನಿಗೂ ಆಸೆ ಆಯಿತು, ನಾನು ಪ್ರಾರ್ಥನೆ ಮಾಡಬೇಕು. ಆದರೆ ಪ್ರಾರ್ಥನೆ ಗೊತ್ತಿಲ್ಲ ಅವನಿಗೆ, ಪ್ರೇಯರ್ ಕಲ್ತಿಲ್ಲ ಅವನು. ನಾನು ಹೇಗೆ ಪ್ರಾರ್ಥನೆ ಮಾಡಲಿ, ನನಗೇನು ಗೊತ್ತಿಲ್ಲವಲ್ಲ. ಆತ ಒಂದ್ಸರಿ ಯೋಚನೆ ಮಾಡ್ತಾನೆ, ತನಗೇನು ಗೊತ್ತು ಅಂತ. ABCD ಗೊತ್ತಿತ್ತು ಅವನಿಗೆ. ಆ ಕುರಿ ಕಾಯುವ ಮಗು ಮಂಡಿ ಊರು ಕೂತ್ಕೊಳ್ಳುತ್ತೆ,
ಕೈ ಜೋಡಿಸುತ್ತೆ, ಕಣ್ಣು ಮುಚ್ಚತ್ತೆ, ಎ ಬಿ ಸಿ ಡಿ ಹೇಳುತ್ತೆ. ಅದನ್ನೇ ಮತ್ತೆ 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 ಪುನರಾವರ್ತನೆ ಮಾಡುತ್ತೆ ಎ ಬಿ ಸಿ ಡಿ ಆ ವರ್ಣಮಾಲೆಯನ್ನು. ಯಾರೋ ಚರ್ಚೆಗೆ ಹೋಗ್ತಾ ಇರೋ ಹಿರಿಯರು ಏನೋ ಗುಣಗುಣ ಶಬ್ದ ಕೇಳ್ತಾ ಇದೆಯಲ್ಲ ಪದೆ ಒಳಗಿಂದ ಅಂತ ಬಂದು ಪದೆ ಒಳಗೆ ಇಣಿಕೆ ನೋಡಿದರೆ ಮಗು ಕುರಿ ಕಾಯೋ ಮಗು ಅದು ಮಂಡಿ ಊರಿಗೆ ಕೂತ್ಕೊಂಡು ಕೈ ಮುಗಿದು ಕಣ್ಣು ಮುಚ್ಚಿ ಎ ಬಿ ಸಿ ಡಿ ಹೇಳ್ತಾ ಇದೆ. ಹಿರಿಯರು ಮಗುವನ್ನು ಕೇಳಿದರು, ಮಗು ಏನು ಮಾಡ್ತಿದ್ದಿ? ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ದೇವರ ಜೊತೆ ಮಾತಾಡ್ತಾ ಇದ್ದೇನೆ. ಮತ್ತು ಎ ಬಿ ಸಿ ಡಿ ಹೇಳ್ತಾ ಇದೆಯಲ್ಲ ನೀನು, ನಂಗೆ ಬೇರೆ ಏನು ಗೊತ್ತಿಲ್ಲ, ನಂಗೆ ಗೊತ್ತಿರೋದು ಎ ಬಿ ಸಿ ಡಿ ಮಾತ್ರ, ನನ್ನ ಭಾವ ಇಷ್ಟೇ, ನನ್ನ ನೋಡ್ಕೊ ನೀನು, ನನ್ನ ಕುರಿಗಳನ್ನು ನೋಡ್ಕೊ ನೀನು, ಇಷ್ಟೇ ನನ್ನ ಭಾವ. ಆದರೆ ನನಗೆ ಹೇಳೋಕ್ಕೆ ಭಾಷೆ ಇಲ್ಲ, ಪ್ರಾರ್ಥನೆ ಗೊತ್ತಿಲ್ಲ, ಅಧಿಕೃತ ಪ್ರಾರ್ಥನೆ ಕಲ್ತಿಲ್ಲ. ಆದರೆ ಒಂದು ವಿಶ್ವಾಸ ನನಗೆ, ವಿಶ್ವಾಸ ಏನು ಅಂದರೆ ಎ ಬಿ ಸಿ ಡಿಯನ್ನು ದೇವರು ಆ ಎ ಬಿ ಸಿ ಡಿಯಿಂದ ತನಗೆ ಬೇಕಾದ ಅಕ್ಷರಗಳನ್ನು ತೆಗೆದು ಬೇಕಾದ ಜೋಡಿಸ್ಕೊಂಡು ನನಗೇನು ಬೇಕು, ನನಗೇನು ಹಿತ, ಯಾವ ಹಿತ ಅದನ್ನು ಕೊಡ್ತಾನೆ ಅನ್ನೋ ವಿಶ್ವಾಸ ಇದೆ ನನಗೆ ಅಂತ ಮಗು ಹೇಳುತ್ತೆ ಅಂತ. ಹಾಗಾಗಿ ಆ ಮಗುವಿನ ಎ ಬಿ ಸಿ ಡಿ ಆ ಮಗುವಿಗೆ ಬೇಕಾದ ವರವನ್ನು ಕೊಟ್ಟಿತ್ತು ಅಂತ, ದೇವರಿಗೆ ಮುಟ್ಟಿತ್ತು ಆ ಭಾಷೆ, ದೇವರಿಗೆ ತಲುಪಿತ್ತು ಅಂತ. ಯಾವ ಪ್ರಾರ್ಥನೆ ಮಾಡಿದರೂ ಆ ವಾಕ್ಯದಲ್ಲಿರೋ ಶಬ್ದಗಳು ಎ ಬಿ ಸಿ ಡಿಯಿಂದ ಬರಬೇಕು ತಾನೆ, ಬೇರೆ ಹೇಳಿಂದ ಬರೋಕ್ಕೆ ಸಾಧ್ಯ ಅಂತ. ಆ ಮಗುವಿನ ಭಾವ ಅದು, ನೀನೇ ಕೂಡಿಸ್ಕೊ ಅಂತ, ನೀನೇ ವಾಕ್ಯ ಮಾಡ್ಕೊ ಅಂತ, ನೀನೇ ಅರ್ಥ ಮಾಡ್ಕೊ, ನೀನೇ ವರ ಕೊಡು ಅಂತ. ಇನ್ನೊಂದು ನಮ್ಮ ಮಠದ್ದು ನಮಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು, ಇನ್ನೊಂದು ಉದಾಹರಣೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು, ಹೇಗೆ ಉಲ್ಟಾ ಮಂತ್ರವೂ ಸೀದಾ ಆಗ್ಬೋದು ಅಂತ ಅನ್ನೋದಕ್ಕೆ, ಹೇಗೆ ಏನೂ ಗೊತ್ತಿಲ್ಲದಿದ್ದರೂ ಅವನು ಏನೇ ಮಾಡಿದ್ರು ದೇವರು ಒಪ್ಕೊಳ್ತಾನೆ ಭಕ್ತಿ ಇದ್ದಾಗ ಅನ್ನೋದಕ್ಕೆ ಇನ್ನೊಂದು ತುಂಬ ಚಂದದ ಉದಾಹರಣೆ. ನಮ್ಮ ಕೆಕ್ಕಾರ ಮಠ, ಅಲ್ಲಿ ನಮ್ಮ ಗಾಳಿ ಅಣ್ಣ ಅಂತ, ನಮ್ಮ ಗಾಯಕ ಶ್ರೀಪಾದನ ಊರು ಅದು ಗಾಳಿ ಅಣ್ಣ ಅಂತ. ಪೂಜೆಯವರು ಇಲ್ಲದಿದ್ದಾಗ ಆಕಸ್ಮಿಕವಾಗಿ ಪೂಜೆ ಮಾಡೋ ಪ್ರಮೇಯ ಬರ್ತಿತ್ತು ಆತನಿಗೆ, ಹಾಗೆ ಒಂದೊಂದ್ಸಾರಿ ಪೂಜೆ ಮಾಡಬೇಕಾಗಿ ಬರ್ತಿತ್ತು. ಕಕ್ಕಾರ ಮಠದಲ್ಲಿ ಪೂಜಾ ಸೇವೆಯ ಒಂದು ಪದ್ಧತಿ ಇದೆ, ಒಂದಿಷ್ಟು ಹಣವನ್ನು ಕೊಟ್ಟವರು ಅವರ ಹೆಸರಲ್ಲಿ ಪೂಜೆ ನಡೀತದೆ, ಆಯಾ ದಿನಗಳಲ್ಲಿ ಪ್ರಸಾದ ಕಳಿಸ್ಕೊಡ್ತಾರೆ ಅವರಿಗೆ. ಆ ದಿನ ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಬೇಕು, ಚೀಟಿ ಆಗ್ತದೆ ಅವ್ರ ಹೆಸರಲ್ಲಿ, ಆ ಚೀಟಿ ಪ್ರಕಾರ ಅವರ ಹೆಸರು ನಕ್ಷತ್ರ ಗೋತ್ರ ಅದರಲ್ಲಿ ನೋಡಿ ಸಂಕಲ್ಪ ಮಾಡಿ ಪೂಜೆ ಆಗಬೇಕು. ಗಾಳಿ ಅಣ್ಣನ ಪೂಜೆ ಪಾಳಿ, ಅದು ಗಾಳಿ ಅಣ್ಣ ಪೂಜೆ ಮಾಡಬೇಕು. ಮುಂದೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಗಾಳಿ ಅಣ್ಣನಿಗೆ ಓದ್ಲಿಕ್ಕೆ ಬರೋದಿಲ್ಲ, ಅಕ್ಷರ ಬರೋದಿಲ್ಲ. ಸಂಕಲ್ಪ ಮಾಡೋದು ಹೇಗೆ? ತುಂಬ ಚಂದ, ಹೇಗೆ ಅಂದರೆ ಪೂಜೆ ಮಾಡಿಬಿಡೋದು ಭಕ್ತಿಯಿಂದ, ಆಮೇಲೆ ರಾಮನಿಗೆ ಆ ಚೀಟಿಗೆ ತೋರಿಸೋದು, ನನಗೆ ಓದು ಬರಹ ಗೊತ್ತಿಲ್ಲ, ಈ ಚೀಟಿಲಿ ಬರೆದು ಓದ್ಕೊ ನೀನು, ಇಲ್ಲಿ ಯಾರಿದ್ದಾರೋ ಆ ಚೀಟಿಲಿ ಅವ್ರಿಗೆ ಒಳ್ಳೇದು ಮಾಡು ಅಂತ. ನಮಗೆ ನೂರಕ್ಕೆ ನೂರು ವಿಶ್ವಾಸ ಇದೆ, ಗಾಳಿ ಅಣ್ಣನ ಪೂಜೆ ದಿನ ಅವ್ರಿಗೆ ಒಳ್ಳೇದಾಗಿರ್ತದೆ ಅಂತ, ರಾಮಂಗೆ ಮುಟ್ಟಿರ್ತದೆ ಅವನ ಪ್ರಾರ್ಥನೆ ಅಂತ. ಸಂಕಲ್ಪ ಮಾಡಿದರೆ ಅವ್ರ ಹೆಸರು ನಕ್ಷತ್ರ ರಾಶಿ ಎಲ್ಲ ಓದಿ ಸಂಕಲ್ಪ ಮಾಡಿದರೆ ಏನು ಆ ಫಲ ಎಷ್ಟು ಬರಬಹುದೋ ಅದಕ್ಕಿಂತ ಎಷ್ಟೋ ಮಿಗಿಲಾಗಿ ಫಲ ಬಂದಿರ್ತದೆ ಗಾಳಿ ಅಣ್ಣಿನ ಮುಗ್ಧ ಪ್ರಾರ್ಥನೆಯಿಂದ. ಇನ್ನೊಂದು ನಾವು ಈ ಸಮಯಕ್ಕೆ ನೆನಪಿಸ್ಕೊಳ್ಳೋದು, ಮುಲ್ಕಿ ಸಮೀಪದ ಹೈವೇಯ ಒಂದು ಫಲಕ, ಚಾಲಕರಿಗೆ ಎಚ್ಚರಿಕೆಯ ಫಲಕ. ಅದು ಫಲಕದಲ್ಲಿ ಇರೋದು ಬೇರೆ ಏನಿಲ್ಲ, ನೆಕ್ಸ್ಟ್ ಟೈಮ್ ಡ್ರೈವ್ ಸ್ಲೋಲಿ ಅಂತ ಅಷ್ಟೇ ಇರೋದು ಅದರಲ್ಲಿ, ನೆಕ್ಸ್ಟ್ ಟೈಮ್ ಡ್ರೈವ್ ಸ್ಲೋಲಿ. ಆದರೆ ತಲೆ ಕೆಳಗಾಗಿದೆ ಅದು ಆ ಫಲಕ, ಅದು ಯಾಕೆ ಅಂತ ವಿಚಾರಿಸಿದರೆ ಅದು ಸರಿ ಇರೋರಿಗೆ ಅಲ್ಲ ಅಂತ. ಅದು ಹೆಚ್ಚು ಕಡಿಮೆ ಡ್ರೈವಿಂಗ್ ಮಾಡಿ ಗಾಡಿ ಪಲ್ಟಿಯಾಗಿ ಬಿದ್ದಿರ್ತದಲ್ಲ, ತಲೆ ಕೆಳಗಾಗಿ ಬಿದ್ದಿರ್ತಾನೆ ಅವನು ಡ್ರೈವರ್, ಅವನಿಗೆ ಸರಿ ಕಾಣ್ತದೆ ಅದು ನೆಕ್ಸ್ಟ್ ಟೈಮ್ ಡ್ರೈವ್ ಸ್ಲೋಲಿ ಅಂತ. ಆ ನೆಕ್ಸ್ಟ್ ಟೈಮ್ ಅನ್ನೋ ಶಬ್ದ ಇರೋದು ಅದಕ್ಕೆ ಅಂತ, ಇಲ್ಲ ನೆಕ್ಸ್ಟ್ ಟೈಮ್ ಬೇಕಾಗಿಲ್ಲ ಅಂತ, ಸರಿ ಇರೋನು ಓದ್ಬೇಕಾಗಿಲ್ಲ ಅದನ್ನ ಅಂತ. ಇಂತಹ ಕತೆ ಇದು ಅಂತ. ಇನ್ನೊಂದು ಉದಾಹರಣೆ ಸಿಗೋದಿಲ್ಲ ಅಂತ, ವಾಲ್ಮೀಕಿಯ ಜೀವನದ ಒಂದೊಂದು ಘಟನೆ ಹುಡುಕಡಂಥದ್ದು ಅಂತ, ಅಂತ ಮತ್ತೊಂದು ಉದಾಹರಣೆ ಇಲ್ಲ ಅಂತ. ಈ ಜಗತ್ತಿನಲ್ಲಿ ಯಾರು ಯಾರಿಗೂ ಯಾವತ್ತೂ ಯಾವ ಮಂತ್ರವನ್ನು ಹೀಗೆ ಉಪದೇಶ ಕೊಟ್ಟಿದ್ದಿಲ್ಲ ಅಂತ, ರಾಮ ಮಂತ್ರವನ್ನು ಮರ ಅಂತ ಹೇಳ್ಕೊಡೋದ ಅಂತ. ನಾರದರಂಥ ಕುಶಲ ಗುರುವಿಗೆ ಮಾತ್ರ ಸಾಧ್ಯ ಅದು, ಮತ್ತು ರತ್ನಾಕರನಂತ ಅಂತಹ ಒಂದು
ಒಂದು ಶ್ರೇಷ್ಠ ಪ್ರಕೃತಿಗೆ, ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಮಾತ್ರವೇ ಸಾಧ್ಯ ಅದಂತ. ಹಾಗಾಗಿ ಮರ 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 ಅಂತ ನಾದರು ಉಪದೇಶ ಮಾಡಿದರು. ರತ್ನಾಕರ ಜಪ ಮಾಡಿದ, ಜಪ ಮಾಡ್ತಾ 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 ಅದು ಮರ ಮರ ಹೋಗಿ ರಾಮ 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 ಆಯಿತು. ಮಂತ್ರ ತಾನೂ ಸರಿಯಾಯಿತು, ರತ್ನಾಕರನನ್ನು ಕೂಡ ಸರಿ ಮಾಡಿತು. ಮೈ ಮರೆತು ಹೋಯಿತು ರತ್ನಾಕರನಿಗೆ. ಹಿಂದು ಮುಂದಿನದು ಅರಿವಾಗಲಿಲ್ಲ. ತಾನ್ಯಾರು, ಎಲ್ಲಿಂದ ಬಂದವನು, ಏನು ಅದು ಮರೆತು ಹೋಯಿತು. ಮುಂದೇನಾಗಲಿಕ್ಕಿದ್ದಾನೆ, ಏನು ತನ್ನ ಉದ್ದೇಶ, ಎಲ್ಲ ಮರೆತು ಹೋಯಿತು. ತಂದೆ ಮರೆತು ಹೋದ, ತಾಯಿ ಮರೆತು ಹೋದಳು, ಹೆಂಡತಿ ಮರೆತು ಹೋದಳು, ಮಗ ಮರೆತು ಹೋದ, ಮನೆ ಮರೆತು ಹೋಯಿತು, ಕಾಡು ಬೇಡತನ ಮರೆಯಾಯಿತು. ತಾನು ದೋಚಿದ ರತ್ನಗಳು, ರನ್ನಗಳು ಕಾಣಲಿಲ್ಲ. ಮರಗಿಡಗಳು ಮರೆಯಾದವು, ಮೃಗ ಪಕ್ಷಿಗಳು ಮರೆಯಾದವು. ನಾರದರು ಮರೆಯಾದರು. ನಾರದರು ಯಾವಾಗ ಬಂದರೋ ಯಾವಾಗ ಹೋದರೋ ರತ್ನಾಕರನಿಗೆ ಗೊತ್ತಾಗಲಿಲ್ಲ. ರಾಮ 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 ಮಾತ್ರವೇ ಅವನಿಗೆ ಗೊತ್ತಾಗಿತ್ತು, ಅದು ಬಿಟ್ಟು ಬೇರೆ ಏನೂ ಗೊತ್ತಾಗಲಿಲ್ಲ. ಅಂತಹ ರಾಮೋನ್ಮಾದದಲ್ಲಿ, ರಾಮಾವೇಶದಲ್ಲಿ, ರಾಮ ಮೋಹದಲ್ಲಿ, ರಾಮ ಪ್ರೇಮದಲ್ಲಿ ಮೈ ಮರೆತು ಮುಳುಗಿಯೇ ಹೋದ ರತ್ನಾಕರ. ಮತ್ತೆ ಉಳಿದಿದ್ದೇನು? ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಮಾತ್ರ ಉಳಿದಿತ್ತು. ಆ ಲಬ್ ಡಬ್ ಏನು ಹೇಳ್ತಾ ಇತ್ತು? ಅದೇನೂ ಹೇಳ್ತಾ ಇರಲಿಲ್ಲ, ಅದಕ್ಕೆ ಏನೂ ಹೇಳಕ್ಕೆ ಬರೋದಿಲ್ಲ, ಅದು ಹಾತೊರಿತಾ ಇತ್ತು ಅಷ್ಟೇ, ಅದು ಬೇರೆ ಏನಿಲ್ಲ. ರಾಮನಿಗಾಗಿ ಕ್ಷಣ ಕ್ಷಣ ಅನುಕ್ಷಣ ಹಾತೊರೆಯುವ ಜೀವದ ಮಿಡಿತವೊಂದನ್ನು ಬಿಟ್ಟು ಬೇರೆ ಬೇರೆ ಏನಿಲ್ಲ ರತ್ನಾಕರನ ಇಡೀ ಶರೀರದಲ್ಲಿ ಮತ್ತು ಇಡೀ ಮನಸ್ಸಿನಲ್ಲಿ. ಜೀವ ಹಾತೊರೆಯಿತು ರಾಮನಿಗಾಗಿ. ಹಾತೊರೆಯುತ್ತಿದೆ ಜೀವ ರಾಮನ ಸೇರಲು, ಶ್ರೀರಾಮನ ಕಾಣಲು, ರಾಮನಾಮ ರಸಲೀನವಾಗಲು ಹಾತೊರೆಯುತ್ತಿದೆ ಜೀವ. ಕಣಕಣ ಕಾತರಿಸಿದೆ ರಾಮ, ಹೃದಯವು ಹಂಬಲಿಸಿದೆ ರಾಮ. ಕರಣ ಹರಣಗಳು ರಾಮ ಚರಣದಲ್ಲಿ ಶರಣು ಬಾರದೇನೋ, ಶೂನ್ಯವಾಗದೇನೋ. ಎಲ್ಲಿರುವನೋ ಹೊರೆ ಎಂತಿಹನೋ, ಭೂಮಿ ಆಕಾಶವನ ಅಂತಿಹನೋ, ಅಂತಿಹನೋ ಪ್ರಭು ಇಂತಿಹನೋ, ಪ್ರಭು ನಿರಾಕಾರದಲ್ಲಿ ನಿಂತಿಹನೋ. ಹಾತೊರೆಯುತ್ತಿದೆ ಜೀವ ರಾಮನ ಸೇರಲು, ಶ್ರೀರಾಮನ ಕಾಣಲು. ರತ್ನಾಕರಣ ಈ ಜೀವನದಿ ರಾಮಸಾಗರವ ಸೇರಬಹುದೇನೋ, ಸೇರಲಾರದೇನೋ. ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಮಿಡಿತ ತುಡಿತ ಕ್ಷಣ ಕ್ಷಣ ರಾಮನಿಗಾಗಿ. ನಾವು ತುಡಿಯೋಣ, ನಾವು ಮಿಡಿಯೋಣ ಕೆಲ ನಿಮಿಷ, ಆಮೇಲೆ ನಾವು ಕುಣಿಯೋಣ ಅಂತ ರಾಮನ ಕೀರ್ತಿಯನ್ನು ಹಾಡಿ ಹೊಗಳಿ ಕುಣಿದು ಕುಪ್ಪಳಿಸಿ ಇವತ್ತನ್ನು ಪರಿಸಮಾಪ್ತ ಮಾಡಿ ನಾಳೆಗಾಗಿ ಪ್ರತೀಕ್ಷೆ ಮಾಡೋಣ. ನಾಳೆಯ ಮಂಗಲಕ್ಕಾಗಿ, ನಾಳೆಯ ಮಂಗಲ ರಾಮಕಥೆಗಾಗಿ ಇವತ್ತಿನ ರಾಮಕಥೆ ಮಂಗಲವನ್ನು ಮಾಡೋಣ. ಆದರೆ ಆದರೆ ಮರೆಯದೆ ಹಾತೊರೆಯೋಣ. ನಮಗಿರೋದು ಎರಡೇ ದಾರಿ, ಒಂದು ಹಾತೊರೆಯಬೇಕು ಅಥವಾ ತೊರೆಯಬೇಕು. ರಾಮನಿಗಾಗಿ ಹಾತೊರೆಯಬೇಕು ನಾವು, ಅದು ಇಲ್ಲದಿದ್ದರೆ ರಾಮ ನಮ್ಮನ್ನು ತೊರೆಯಬೇಕು. ನಮಗದು ಬೇಡ, ಇದೇ ಬೇಕು. ಹಾಗಾಗಿ ಹಾತೊರೆಯುತ್ತಿದೆ ಜೀವ. ರತ್ನಾಕರಣ ತೀವ್ರತೆಯ ಮಟ್ಟ ಯಾವುದು ಅಂದರೆ ಹಾತೊರೆಯುತ್ತಿದೆ ಜೀವ ರಾಮನ ಸೇರಲು. ಒಂದು ವೇಳೆ ರಾಮ ಸಿಗದಿದ್ರೆ ಹಾ ತೊರೆಯುತ್ತಿದೆ ಜೀವ. ಹರೇ ರಾಮ. ಶ್ರೀರಾಮನ ಸ
ಹೃದಯವು ಹಂಬಲಿಸಿದೆ ರಾಮ